ಫಿಲಾಸಫಿಯೇ. ಇಲ್ಲಿ ಒಂದು ಒಂದು ಪೇಪರ್ ಇತ್ತು ನಮ್ಮ ಫಿಲಾಸಫಿ ಆಫ್ ರಿಲಿಜನ್ ಅಂತ. ಆ ಫಿಲಾಸಫಿ ಆಫ್ ರಿಲಿಜನ್ ಓದ್ತಾ ಇದ್ದಂತ, ಅದನ್ನು ಪಾಠ ಹೇಳ್ತಾ ಇದ್ದಂತ ನಮ್ಮ ಗುರುಗಳು ತುಂಬಾ ಒಳ್ಳೆಯವರು. ಅವರು ಅವರು ಎಷ್ಟು ಒಳ್ಳೆಯವರು ಅಂತ ಅಂದ್ರೆ, ನಾವು ಕ್ಲಾಸಿಗೆ ಚಕ್ಕರ್ ಹೊಡೆದ್ರು ಅವ್ರ ಅಟೆಂಡೆನ್ಸ್ ಕೊಟ್ಟು ಬಿಡೋರು. ಮತ್ತೆ ನಾವೇನು ಹೇಗ್ ಬರೆದ್ರು ಕೂಡ ಮಾರ್ಕ್ಸ್ ಕೊಟ್ಟು ಬಿಡೋರು, ಅಷ್ಟು ಒಳ್ಳೆಯವರು. ಇದು ಒಂದು ಪುಸ್ತಕ, ಇಷ್ಟು ಇಷ್ಟು ದಪ್ಪದ್ದು ಪುಸ್ತಕ ಅದು. ಅದು ಅದು ಸುಮಾರು ಒಂದು 60-70 ವರ್ಷದ ಹಿಂದೆ ಪ್ರಿಂಟ್ ಆದಂತ ಪುಸ್ತಕ. ಅವ್ರು ಅಂತದೊಂದು ಪುಸ್ತಕ ಇಟ್ಕೊಂಡಿದ್ದು. ಆ ಪುಸ್ತಕ ಇಟ್ಕೊಂಡ್ ಇದ್ರವರು ರಿಲಿಜನ್ ಅಂತ ಅಂದ್ರೆ ಏನು ಅಂತ ಅನ್ನೋದು ಅದು ಆ ಪುಸ್ತಕದಲ್ಲಿ. ಆತರ ಬರೆದೋನು ಗ್ಯಾಲೋವೆ ಅಂತ, ಆತ ಒಂದು ಚರ್ಚಿನಲ್ಲಿ ಬಿಷಪ್ ಅವನು, ಅವನು ಬರೆದಿದ್ದು. ಅವನ ಪ್ರಕಾರ ಏನಂದ್ರೆ, ಮೊದಲು ಹಿಂದೂ ಧರ್ಮವನ್ನ ಅನಲೈಸ್ ಮಾಡೋರು. ಆ ಹಿಂದೂ ಧರ್ಮ ಅಂತಂದ್ರೆ ಅದು ಪಾಲಿಥಿಸಂ ಅಂತ ಹೇಳೋರು. ಅಂದ್ರೆ ಬಹಳ ದೇವರುಗಳನ್ನ ನಂಬೋದು, ನಂಬುವಂತವರು ಅಂತವ. ನೀವು ಬಹಳ ದೇವರುಗಳನ್ನ ನಂಬುವಂತವರು ಅಂತ ಅಂದ್ರೆ, ಅವರು ಅವ್ರಿಗೆ ಯಾವುದೂ ಸರಿಯಾದ ತಿಳುವಳಿಕೆ ಇಲ್ಲ ಅಂತ. ಅದು ಇದ್ರೊಳಗೆ ಸೆಮಿ ರಿಲಿಜ್, ಇದಕ್ಕೆ ಸೆಮಿಟಿಕ್ ರಿಲಿಜನ್ ಇರೋರು ಎಲ್ರು ಹಾಗೇನೆ ಮಾಡೋರು. ಅದಾದ ಮೇಲೆ ಬುದ್ಧಿಸಂ ಅಂತ ಹೇಳೋನು, ಅದಾದ ಮೇಲೆ ಇಸ್ಲಾಂ ಅಂತ ಹೇಳೋರು. ಹಿಂದೂ ಧರ್ಮಕ್ಕಿಂತ ಬುದ್ಧಿಸಂ ಬೆಟರು, ಬುದ್ಧಿಸಂಗಿಂತ ಇಸ್ಲಾಮ್ ಬೆಟರು. ಯಾಕೆ ಅಂತಂದ್ರೆ, ಇಸ್ಲಾಂನೊಳಗೆ ಒಂದೇ ದೇವರನ್ನ ಅವರು ನಂಬುದು. ಕೊನೆಗೆ ಅದಕ್ಕಿಂತ ಕ್ರಿಶ್ಚಿಯಾನಿಟಿ ಬೆಟರು ಅಂತ ಇಡೀ ಪುಸ್ತಕದ ಸಮರಿ ಅದನ್ನ. ಇವ್ರು ಏನ್ ಹೇಳೋರು ಅಂತ ಅಂದ್ರೆ, ನಮ್ಮ ಗುರುಗಳು ಇದನ್ನ ಹೇಳ್ಕೊಂಡು ಬಂದು ನಮ್ಗೆ ಹೇಳೋರು ಅಂತಂದ್ರೆ, ಆಸ್ ಗ್ಯಾಲೋವೆ ಸೇಸ್, ಟೇಕ್ ಡೌನ್, ಸ್ಟಾರ್ಟ್ ಯುನೈಟೆಡ್ ಕಮಾಸ್ ಅಂತ ಹೇಳಿ ಡಿಕ್ಟೇಷನ್ ಕೊಡೋರು. ಆ ಡಿಕ್ಟೇಷನ್ ಸುಮಾರು ಆ ಪುಸ್ತಕದೊಳಗೆ ಒಂದು 2.5-3 ಪೇಜ್ ಇರೋದು. ಅದಾದ್ಮೇಲೆ ಕ್ಲೋಸ್ ದಿ ಯುನೈಟೆಡ್ ಕಮಾಸ್, ದೆನ್ ಆಸ್ ಗ್ಯಾಲೋವೆ ಫರ್ದರ್ ಸೇಸ್, ಸ್ಟಾರ್ಟ್ ಯುನೈಟೆಡ್ ಕಮಾಸ್ ಅಂತ ಹೇಳೋರು. ಅದಾದ್ಮೇಲೆ ಮತ್ತೆ ಒಂದ್ 2-3 ಪೇಜ್, ಆಮೇಲೆ ಕ್ಲೋಸ್ ಇನ್ವೈಟೆಡ್ ಕಾಮಾಸ್, ಆಸ್ ಅಗೇನ್ ಗ್ಯಾಲೋವೆ ಫರ್ದರ್ ಸೇಸ್ ಅನ್ನೋದು. ಇಷ್ಟೇ ನಮಗೆ ಅವರು ಪಾಠ ಮಾಡ್ತಾ ಇದ್ದದ್ದು. ನಾನು ಲೈಬ್ರರಿಲಿ ಹೋಗಿ ಪುಸ್ತಕಗಳನ್ನ ಹುಡುಕಿ ನೋಡಿದ್ರೆ ಬೇರೆ ಪುಸ್ತಕಗಳು ಎಲ್ಲ ಇರೋದು. ಇದನ್ನೆಲ್ಲನೂ ವಿಮರ್ಶೆ ಮಾಡಿರುವಂತದ್ದು ಎಷ್ಟೋ ಪುಸ್ತಕಗಳು ಬಂದಿತ್ತು ಅಷ್ಟೊಳಗೆ. ಆಗ್ಲೇನೆ ಇವರು ನಮ್ಮ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂತ ಇವರು ಏನೋ ಅವ್ರ ಹೆಸರು ದಯಾನಂದ ಸರಸ್ವತಿ ಅವರು, ಅವ್ರದ್ದೆಲ್ಲನೂ ಬರವಣಿಗೆ ಬಂದಿತ್ತು ಅಷ್ಟರೊಳಗೆ. ಅವರು ನಮ್ಮ ಗುರುಗಳು ಅದೆಲ್ಲನೂ ಓದಿರಲಿಲ್ಲ ಅಷ್ಟೇ. ನನಗೆ ಅವಾಗ ಅನ್ನಿಸ್ತು ಇದನ್ನ ನಾವು ಓದ್ಬೇಕು ಅಂತವ. ಅವಾಗ ದಯಾನಂದ ಸರಸ್ವತಿಗಳ ಬರವಣಿಗೆ ಇವನ್ನೆಲ್ಲ ಓದಿದ್ದೆ. ಆಮೇಲೆ ದಯಾನಂದ ಸರಸ್ವತಿಗಳ ಶಿಷ್ಯರು ಆರ್ಯ ಸಮಾಜ ಮೈಸೂರಿನೊಳಗೆ ಇದ್ರು, ರಾಮಕೃಷ್ಣಯ್ಯ ಅಂತ ಅನ್ನೋರು ಅದನ್ನ ನಡೆಸ್ತಾ ಇದ್ರು. ನಾನು ಅಲ್ಲೇ ಹೋಗ್ತಾ ಇದ್ದೆ. ಮತ್ತೆ ಹೋಗಿ ಇದಕ್ಕೆಲ್ಲ ಬರೋರು ಹೇಗೆ ಅಂತಂದ್ರಿ, ಯಾರೋ ಒಬ್ಬರು ಮನೆ, ಆ ಮನೆ ಒಳಗೆ ಸುತ್ತ ಮತ್ತ ಇರುವಂತ ಹೆಂಗಸರನ್ನೆಲ್ಲಾನ ಕರೆಯೋದು. ಅವ್ರನ್ನೆಲ್ಲ ಕರೆದಾದ ಮೇಲೆ ಇದು ಯಾರೋ ಒಬ್ಬ ಇವನ್ ಬರೋನು, ಒಬ್ಬ ಪಾದ್ರಿ ಬರೋನು, ಅವನು ಆಸ್ಟ್ರೇಲಿಯಾದಿಂದಲ್ ಬರೋನು ಅಥವಾ ಇಂಗ್ಲೆಂಡ್ ಇಂದ ಬರೋನು, ಎಲ್ಲಿಂದಲೂ ಒಬ್ಬ ಬರೋನು. ಅದು ಅದಕ್ಕೆ ಬಂದ್ರೆ ನೀವು ಯೇಸುವನ್ನ ನೀವು ಪ್ರಾರ್ಥನೆ ಮಾಡಿ ನಿಮ್ಗೆ ಎಲ್ಲಾ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ. ಅದ್ರೊಳಗೆ ಯಾವನೋ ಒಬ್ಬ ಬಂದ್ಬಿಡೋನು, ಅಲ್ಲ ಬಂದೋನು, ನನಗೆ ಹೊಟ್ಟೆ ನೋವು ತಡಿಯೋಕ್ಕಾಗ್ತಾ ಇಲ್ಲ, ನಾನು 10 ವರ್ಷದಿಂದ ಅದಕ್ಕೆ ಸಫರ್ ಮಾಡ್ತಾ ಇದ್ದೀನಿ, ನನಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ನುವಷ್ಟು ನೋವಾಗ್ತಾ ಇದೆ ಅಂತ ಅವನು ಹೇಳೋನು. ಇವನು ಬಂದು ನೀನು ಆತ್ಮಹತ್ಯೆ ಮಾಡ್ಕೋಬೇಡ, ನಾನು ನಿನಗೆ ಸರಿ ಮಾಡ್ತೀನಿ ಅಂತ ಹೇಳೋ ನಂತ ನಮ್ಮ ಒಂದು ಟೇಬಲ್ ಮೇಲೆ ಮಲಗಿಸ್ಬಿಟ್ಟು ಅವನ ಹೊಟ್ಟೆ ಮೇಲೆ ಇವನು ಕೈ ಇಟ್ಕೊಂಡಿದ್ದ ಕೆಲಸ, ಯೇಸು ಅಂತ ಹೇಳು, ಯೇಸು ಅಂತ ಪ್ರಾರ್ಥನೆ ಮಾಡು ಅಂತ ಇವನ ಕೈಲೆಲ್ಲ ಪ್ರಾರ್ಥನೆ ಮಾಡಿಸಿ, ಕಡಿಮೆ ಆಗ್ತಾ ಇದೆಯಾ ನೋವು, ಕಡಿಮೆ ಆಗ್ತಾ ಇದೆ ನೋವು, ಸ್ವಲ್ಪ ಆಗ್ತಾ ಇದೆ ಸ್ವಾಮಿ, ಚೆನ್ನಾಗಿ ಹೋಗ್ತಾ ಇದೆಯಾ, ಇನ್ನೊಂದು ಸ್ವಲ್ಪ ಹೋಗ್ತಾ ಇದೆ ಸ್ವಾಮಿ ಅಂತ ಅವಳು ಹೇಳಿ ಪೂರ್ತಿ ಇವಾಗ ಗುಣವಾಯ್ತಾ, ಎದ್ದು ಕೂತ್ಕೊಂಡ್ರೆ ಅವನು ಎದ್ದು ಕೂತ್ಕೊಂಡ್ರು. ಪಾಪ ಈ ಸುತ್ತಮುತ್ತ ಮನೆಗಳ ಹೆಂಗಸರು ಬಂದವರೆಲ್ಲ ಕೈ ಮುಕ್ಕೊಂಡು ಕೂತ್ಕೊಂಡ್ಬಿಡೋರು ಇವರು. ಇದೆಲ್ಲ ನಮಗೆ
ಈ ತರದೊಳಗೆಲ್ಲಾನು ಮಾಡಿ ಕನ್ವರ್ಟ್ ಮಾಡೋರು. ಇವಾಗ್ಲೂ ಅದೇ ಟ್ರಿಕ್ಕೇ ಅವರೆಲ್ಲ ಮಾಡ್ತಾ ಇರುವಂತದ್ದು. ನಾನು ಅದನ್ನೆಲ್ಲ ನೋಡಿದ್ದೆ, ಇದನ್ನ ಈ ಪುಸ್ತಕಗಳನ್ನು ಇವೆಲ್ಲ ಓದಿದ್ದೆ. ನನಗೆ ಈ ಥೀಮ್ ಬಂತು ಮನಸ್ಸಿನೊಳಗೆ ಇವರದ್ದ್ರ ಬಗ್ಗೆ ಯಾವ ಹಾಗೆ ನಾನು ಧರ್ಮಶ್ರೀ ಕಾದಂಬರಿಯನ್ನು ಬರೆದೆ.